ನಡೀತಾ ಇದ್ದ ಮೂರು ಉಪಚುನಾವಣೆಗಳಲ್ಲಿ ಚೆನ್ನಾಗಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 100% ಗೆಲ್ಲುವಂಥ ವಿಶ್ವಾಸ ಇದೆ. ಸೊ ಮೂರು ಉಪಚುನಾವಣೆಗಳಲ್ಲಿ ನಾವು ಗೆಲ್ತೀವಿ ಅನ್ನೋದು ನನ್ನ ಅಭಿಮತ. ಸಾಕಷ್ಟು ಬಿ ಜೆ ಪಿ ಹಣದ ಹೋರಿಸ್ತಾ ಇದ್ದಾರೆ ಈ ಮಧ್ಯೆ. ಬಿ ಜೆ ಪಿ ಅವ್ರು ಯಾವಾಗ ದುಡ್ಡು ಕೊಟ್ಟೆ ತಾನೇ ಎಲೆಕ್ಷನ್ಸ್ ಗೆಲ್ಲೋದು. ಅವರು ದುಡ್ಡು ಕೊಟ್ಟು ಎಲೆಕ್ಷನ್ ಗೆಲ್ತಾರೆ, ಅದಾದಮೇಲೆ ಬೇರೆಯವ್ರು ದುಡ್ಡು ಕೊಟ್ಟರಿ ಅಂತ ಹೇಳ್ತಾರೆ. ಮಾಡೋದವರು ಕನ್ನಡದಲ್ಲೊಂದು ಗಾದೆ ಮಾತು ಹೇಳ್ತಾರೆ, ಈ ಕೋತಿ ತಾನು ತಿನ್ಬಿಟ್ಟು ಪಕ್ಕದಲ್ಲಿರೋ ಮೇಕೆ ಮೂತಿಗೆ ಒರೆಸ್ತು ಅಂತ. ಅದೇ ಪರಿಸ್ಥಿತಿ, ತಿನ್ನೋದು ಬಿ ಜೆ ಪಿಯವರು, ಹೇಳೋದು ಕಾಂಗ್ರೆಸ್ ಅವ್ರ ಮೇಲೆ. ಅದರಿಂದ ದುಡ್ಡಿನ ಒಳಗೆ ಹೊರತವರು, ಆದರೆ ಜನಗಳು ಬುದ್ಧಿವಂತರಿದ್ದಾರೆ ನಮ್ಮ ರಾಜ್ಯದ ಜನ. ಡೆಫಿನೆಟ್ಲಿ ನಾವು ಕೊಟ್ಟಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ಕೊಟ್ಟಂಥ 5 ಯೋಜನೆಗಳು ಬಡವರು ಮಧ್ಯಮ ವರ್ಗದವ್ರ ಕೈ ಹಿಡಿದಿದೆ. ಅದು ಆ ಆಶೀರ್ವಾದ ನಮಗೆ 3 ಚುನಾವಣೆಗಳಲ್ಲಿ ಗೆಲ್ಸ್ಕೊಡ್ತದೆ ಅಂತ ನಾನು ಮೋಡ ವಿಚಾರದಲ್ಲಿ ಏನೋ ಉದ್ದೇಶಪೂರ್ವಕ ಈ ರೀತಿ ಮಾಡ್ತಿದ್ದಾರೆ ಅಂತ ಸಿ ಎಂ ಅವ್ರಿಗೆ ನೋಟಿಸ್. 100% ಗೊತ್ತಿರುವಂಥ ವಿಚಾರ ಇದು. ಅದರಲ್ಲಿ ಏನು ನಿರಪರಾಧಿ ಇದ್ದಾರೆ ಮುಖ್ಯಮಂತ್ರಿಗಳು, ಆದ್ರೂ ಅವರು ಮಾಡದೇ ಇರುವಂಥ ತಪ್ಪನ್ನು ಅವ್ರ ತಲೆ ಕಟ್ಟಿ ಅವರಿಗೆ ಅವರ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ. ಏನಾದರೂ ಒಂದು ಮಾಡಿ ಅವರಿಗೆ ಮಸಿ ಬೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಸತ್ಯಕ್ಕೆ ಜಯ ಸಿಗ್ತದೆ. ಘನ ನ್ಯಾಯಾಲಯಗಳ ಮೇಲೆ ನಮಗೆ ನಂಬಿಕೆ ಇದೆ, ನಮ್ಮ ಪೊಲೀಸ್ ಮೇಲೆ ನಮ್ಮ ನಂಬಿಕೆ ಇದೆ. ಸೊ ನಾಳೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಲೋಕಾಯುಕ್ತ ಕಚೇರಿಗೆ ಹೋಗ್ತಾ ಇದ್ದಾರೆ. ಸಮರ್ಪಕವಾಗಿ ಅವರು ಈ ಸಂದರ್ಭವನ್ನು ಎದುರಿಸಿ ಅವ್ರು ನಿರಾಪರಾಧಿ ಅಂತ 100%ಕ್ಕೂ ಪ್ರೂವ್ ಆಗ್ತದೆ. 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಈ ರೀತಿ ಆಗಿರಲಿಲ್ಲ. ಹೌದು, ಯಾವತ್ತೂ ಅವರು ನಿರಾಪರಾಧಿ ಆಗೇ ಇದ್ದರು, ಮುಂಚೆನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಅದನ್ನು ತಡ್ಕೊಳ್ಳಾರ್ದಿರ ಈ ಬಿ ಜೆ ಪಿಯವರು ಜೆ ಡಿ ಎಸ್ರು ಜೊತೆಗೂಡಿ ಅವ್ರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ದಾಖಲಿಸುವಂತಹ ಮುಖಾಂತರ ಇವತ್ತು ಈ ನಾಡಿನ ಜನತೆಗೆ ದ್ರೋಹವನ್ನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯವರು ನಿರಪರಾಧಿ ಅಂತ ಇಡೀ ರಾಜ್ಯದ ಜನತೆ ಗೊತ್ತು. ಸತ್ಯಮೇವ ಜಯತೆ, ಯಾವತ್ತೂ ಸತ್ಯಕ್ಕೆ ಜಯ ಆಗ್ತದೆ. ಸಿ ಎಂ ಅವರು ಹಿಂದೆ ಶೋಷಿತ ವರ್ಗ ಎಲ್ಲವರೆಗೂ ನಿಂತಿದ್ದವರು ಬೆಂಬಲಕ್ಕಾಗಿ. ಶೋಷಿತ ವರ್ಗಗಳು, ಅಹಿಂದವರ್ಗಗಳು, ಮೇಲ್ಜಾತಿ ಕೆಳ್ಜಾತಿ ಅಂತಿಲ್ಲ, ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯವ್ರ ಜೊತೆ ಇದ್ದಾರೆ. ಯಾವತ್ತೂ ಈ ಮುಂಚೆನೂ ಇದ್ದರು, ಇವಾಗಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಸಹ ಇದೆ. ನಾವು 136 ಜನ ನಾವು ಶಾಸಕರುಗಳು ಏನಿದ್ದೀವಿ, ನಾವು ಯಾವತ್ತೂ ಸಿದ್ದರಾಮಯ್ಯವ್ರ ಜೊತೆ ಇದ್ದೇ ಇರ್ತೀವಿ. ಈಗಾಗಲೇ ನೋಡಿ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಮುಂಚೆ ಬಿ ಜೆ ಪಿ ಕಾಲದಲ್ಲಿ ಸಹ ಈ ವಕ್ಫ್ ಅಂತ ಹೇಳ್ಬಿಟ್ಟು ಪಾಣಿಗಳೆಲ್ಲ ಆಗಿತ್ತು, ಈಗ ಅದನ್ನು ತಡೆ ಹಿಡಿದಿದ್ದಾರೆ. ಯಾವುದು ರೈತರುಗಳ ಜಮೀನುಗಳು ವಕ್ಫ್ ಅಂತ ಆಗಿದೆ, ಅದನ್ನು ವಾಪಸ್ ಮತ್ತೆ ರೈತರುಗಳ ಹೆಸರುಗಳು ಆ ಖಾತೆ ಮತ್ತು ಪಾಣಿ ಕಾಲಮ್ನಲ್ಲಿ ಬರಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಕಾರ ರೈತರ ಜಮೀನುಗಳು ರೈತರಿಗೆ ಉಳಿತವೆ. ಕೇವಲ ನೋಟಿಸನ್ನು ವಾಪಸ್ ಪಡೆದ ಅಷ್ಟರಲ್ಲಿ ಗೆಜೆಟನ್ನು ಕ್ಯಾನ್ಸಲ್ ಮಾಡೋದು ಮಾಡ್ತೀವಿ. ಅದನ್ನು ಮುಂದಿನ ದಿವಸಗಳಲ್ಲಿ ಕ್ಯಾನ್ಸಲ್ ಮಾಡುವಂಥ ಕೆಲಸನೂ ಮಾಡ್ತೀವಿ. ವಕ್ಫ್ ಪ್ರಾಪರ್ಟಿ ನಾವ್ಯಾವುದು ಮುಟ್ಲಿಕ್ಕೆ ಹೋಗೋಲ್ಲ. ಆದರೆ ರೈತರುಗಳ ಜಮೀನು ಯಾವುದು ವಕ್ಫ್ ಅಂತ ಆಗಿದೆ, ಅದು ರೈತರುಗಳು ವಾಪಸ್ ಹೋಗುವಂಥ ಕೆಲಸ ಆಗ್ತದೆ.